ಕೈ ಕೊಡಲಿ ಅಂತ ಹೇಳಿ ಫೋಟೋ ತೆಗೆದು ಹಾಗೆ ಮಾಡುವ ಒಂದು ಪರಂಪರೆ ಇಂಟೆಕ್ ನಲ್ಲಿ ಇಲ್ಲ. ಇದು ಬಹುಶಃ ಫೋನ್ ಬಂದಾಗ ಅವರಿಗೆ ಜಡ ಬಡಬಾಗ್ತಾರೆ ಎದ್ದು ಹೋಗ್ತಾರೆ ಸೀದಾ. ಸಿಕ್ಕಿದ ಪುರಸ್ಕಾರ ಇದು. ಮನೋಹರ್ ಶೆಟ್ಟಿ ಅವರು ವರ್ಕಿಂಗ್ ಕ್ಲಾಸ್ ಗೆ ಮಾಡಿದ ಸೇವೆಗೆ ಜಿಲ್ಲೆಯ ನಾಯಕರು ಇರ್ಬೋದು ಅಥವಾ ನಮ್ಮ ತಾಲೂಕಿನ ನಾಯಕರು ಎಲ್ಲರಿಗೂ ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ಒಂದು ತುರ್ತು ಮೀಟಿಂಗ್ ಅನ್ನು ಕರೆದಿದ್ದೇವೆ. ಅದರೊಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದಾರೆ. ನಮ್ಮ ನ್ಯೂ ಮಂಗಳೂರು ಪೋರ್ಟಲ್ಲಾಗಲಿ ಹಾಗೆಯೇ ನಮ್ಮ ಕುದುರೆಮುಖದಲ್ಲಾಗಲಿ ಸಂಬಂಧಪಟ್ಟಂತಹ ಇತರ ಬೇರೆ ಬೇರೆ ಕಂಪನಿಯಲ್ಲಾಗಲಿ ಅಥವಾ ಪೋರ್ಟಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಯೂನಿಟ್ನಲ್ಲಾಗಲಿ ನಮ್ಮ ಇಂಟೆಕ್ ಸಂಘಟನೆ ಪ್ರಾಬಲ್ಯವನ್ನು ಹೊಂದಿದೆ. ಏಕಾಏಕಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಮನೋಹರ್ ಶೆಟ್ಟಿ ಅವರನ್ನು ಚೇಂಜ್ ಮಾಡಿದಾರಂತ ಹೇಳಿ ನಮ್ಮ ಪೇಪರ್ನ ಮುಖಾಂತರ ನಮಗೆ ತಿಳಿಯಿತು. ಇಲ್ಲಿವರೆಗೆ ಕೂಡ ಯಾವುದೇ ನಮಗೆ ಆದೇಶ ಪತ್ರ ಏನು ಬಂದಿಲ್ಲ ಅಥವಾ ನಮ್ಮಲ್ಲಿ ಯಾರು ಕೂಡ ಅದರ ಬಗ್ಗೆ ಡಿಸ್ಕಸ್ ಕೂಡ ಮಾಡಲಿಲ್ಲ. ನಮ್ಮ ರಾಷ್ಟ್ರೀಯ ಇಂಟೆಕ್ನಲ್ಲಿ ಯಾವುದೇ ಒಬ್ಬ ಅಧ್ಯಕ್ಷರನ್ನು ಅದು ಕೂಡ ಈಗ ಎಡಕ್ ಕಮಿಟಿ ಇದೆ. ಎಡಕ್ ಕಮಿಟಿ ಅಂದ್ರೆ ಟೆಂಪರರಿ ಕಮಿಟಿ ರಾಜ್ಯದಲ್ಲಿ ಇದೆ. ಈ ಎಡಕ್ ಕಮಿಟಿ ಇರುವಾಗ ಯಾರೇ ಒಬ್ಬ ಅಧ್ಯಕ್ಷ ಆದರೂ ಕೂಡ ಯಾವುದೇ ಒಬ್ಬ ಪದಾಧಿಕಾರಿಯನ್ನು ಚೇಂಜ್ ಮಾಡುವಂಥದ್ದಾಗ್ಲಿ ಅಥವಾ ಯಾವುದೇ ಒಂದು ಪದಾಧಿಕಾರಿಯನ್ನು ಹೊಸದಾಗಿ ಮಾಡೋದಂತಾಗ್ಲಿ ಇದಕ್ಕೆ ಯಾರೇ ಕೂಡ ಪವರ್ಸ್ ಇರೋದಿಲ್ಲ. ಇದು ಕಾನೂನು ಬಾಹಿರ ಆಗಿರ್ತದೆ. ಯಾಕಂತ ಹೇಳಿದ್ರೆ ಈಗ ಯಾರನ್ನ ಅಧ್ಯಕ್ಷ ಅಂತ ಮಾಡಿದಾರ ಇಷ್ಟವರೆಗೆ ಅವ್ರದ್ದು ಆರ್ಡರ್ ಕಾಪಿ ಕೂಡ ತೋರಿಸಿಲ್ಲ. ಆ ಆರ್ಡರ್ ಕಾಪಿ ನಮ್ಮ ಕೈಗೆ ಬಂದ್ರೆ ನಾಳೆ ನಾವು ಖಂಡಿತವಾಗಿ ಕೋರ್ಟಿಗೆ ಹೋದಾಗ ಕೋರ್ಟಲ್ಲಿಯೇ ನಮ್ಗೆ ಜಯ ಸಿಗ್ತದೆ. ಅದಕ್ಕೋಸ್ಕರ ಆರ್ಡರ್ ಕಾಪಿಯನ್ನು ಕೂಡ ತೋರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಬೈಲಾದಲ್ಲಿದೆ ಎಡಕ್ ಕಮಿಟಿಯಲ್ಲಿ ಯಾರನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಪರ್ಮಿಷನ್ ಇಲ್ಲದೆ ಅವರದೇ ಆದ ಲೆಟರ್ ಪ್ಯಾಡ್ ಅಲ್ಲಿ ಯಾರನ್ನಾದ್ರೂ ಚೇಂಜ್ ಮಾಡೋದಿದ್ರು ಕೂಡ ಚೇಂಜ್ ಮಾಡುವುದು ಅಥವಾ ಯಾರನ್ನಾದ್ರೂ ಹೊಸದಾಗಿ ಮಾಡೋದಿದ್ರು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅನುಮತಿ ಪತ್ರ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ಸಿಗ್ನೇಚರ್ ಕೂಡ ಬೇಕಿದೆ. ಈಗ ಮಾಡಿರುವಂತ ನಮ್ಮ ರಾಜ್ಯದ ಅಧ್ಯಕ್ಷ ಇರ್ಬೋದು ಅವನಿಗೆ ಇದರ ಬಗ್ಗೆ ಗೊತ್ತಿಲ್ವಾ ಗೊತ್ತಿದೆಯಾ ನನಗೆ ಗೊತ್ತಿಲ್ಲ. ಸುಮ್ಮನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅನುಮತಿ ಮೇರೆಗೆ ಅಂತ ಹೇಳ್ತಾ ಬಂದಿದ್ದಾರೆ. ಇದು ರಾಷ್ಟ್ರೀಯ ಅಧ್ಯಕ್ಷರ ಅನುಮತಿ ಮೇರೆಗೆ ಅಂತ ಬರೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ಸಿಗ್ನೇಚರ್ ಇದ್ರೆ ಮಾತ್ರ ಇದಕ್ಕೆ ಯಾರನ್ನ ಗ್ಲೇಟ್ ಚೇಂಜ್ ಮಾಡುವಂತ ಪವರ್ಸ್ ಇರೋದು. ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನು ನಮ್ಮ ರಾಜ್ಯದಲ್ಲಿ ಒಬ್ಬನನ್ನು ಮಾತ್ರ ಯಾಕೆ ಚೇಂಜ್ ಮಾಡಿದ್ದಾರೆ ಇದು ಕೂಡ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರನ್ನು ಹೊಂದಿರುವಂತ ಇಂಟೆಕ್ ಸಂಘಟನೆ ಇದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ಬಲಿಷ್ಠ ಇಂಟೆಕ್ ಸಂಘಟನೆ ಇರುವಾಗ ಯಾಕಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನು ಚೇಂಜ್ ಮಾಡಿದ್ರು ಅಥವಾ ಈಗ ಹೊಸ ಅಧ್ಯಕ್ಷರನ್ನು ಮಾಡಿದರೆ ಆ ಅಧ್ಯಕ್ಷರಲ್ಲಿ ಎಷ್ಟು ಯೂನಿಯನ್ ಇದೆ? ನಾಳೆ ಒಂದು ಕಾರ್ಯಕ್ರಮ ಮಾಡಲಿ ನಮ್ಮ ಜಿಲ್ಲಾ ಇಂಟೆಕ್ ಅಲ್ಲಿ ಇರುವಂತ 10 ಜನ ಸದಸ್ಯರನ್ನು ಆ ಸಂಘ ಆ ಒಂದು ಸಭೆಗೆ ಸೇರಿಸಿ ಆವಾಗ ಅವರನ್ನು ನಾವು ಒಪ್ಪಿಕೊಳ್ತೇವೆ. 10 ಜನ ಖಾಲಿ, ಅವ್ರಿಗೆ ತಾಕತ್ ಇದ್ರೆ 10 ಜನರನ್ನು ತೋರಿಸಿ. ನಾವು ಯಾರಿಗೂ ಕೂಡ ಎದುರಂತ ಮನುಷ್ಯರ ಇಲ್ಲ. ಎಷ್ಟೇ ದೊಡ್ಡ ಜನ ಬರಲಿ ನಾವು ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತೇವೆ. ಆ ರೆಸ್ಪೆಕ್ಟ್ ಅನ್ನು ಇಟ್ಟುಕೊಳ್ಳುವಂತ ಯೋಗ್ಯತೆ ಇಲ್ಲದಿದ್ರೆ ನಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು
ನಮ್ಮೆಲ್ಲ ಕಾರ್ಮಿಕ ಬಂಧುಗಳು ಈ ಸಲ ಈ ಒಂದು ಪ್ರತಿಭಟನೆಗೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕಾರವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ನಾಳೆ ನಮ್ಮನ್ನು ತೆಗೆಯಲೂಬಹುದು, ಏನು ಸಮಸ್ಯೆ ಇಲ್ಲ. ಯಾರು ನಮ್ಮನ್ನು ತೆಗೆದಿದ್ರು ನಾವು ರೆಡಿ ಆಗಿದ್ದೇವೆ. ಹಾಗಾಗಿ ನಿಮ್ಮ ಸಹಕಾರ ಕೂಡ ಬೇಕು. ದಯವಿಟ್ಟು ಇವತ್ತು ನಾವು ಇಲ್ಲಿ ಮೀಟಿಂಗ್ ಮಾಡಿದ್ದೇವೆ, ಮೊನ್ನೆ ನಾವು ಬಣಬೂರಲ್ಲಿ ಕೂಡ ಮೀಟಿಂಗ್ ಮಾಡಿದ್ದೇವೆ, ಹಾಗೇನೆ ಮುಂದಿನ ದಿನದಲ್ಲಿ ನಮ್ಮ ಕುದುರೆಮುಖದಲ್ಲಿ ಕೂಡ ನಾವು ಮೀಟಿಂಗ್ ಅನ್ನು ಮಾಡ್ತೇವೆ. ನೆಕ್ಸ್ಟ್ ಮುಂದಿನ ದಿನದಲ್ಲಿ ನಾವು ಜಿಲ್ಲಾ ನಮ್ಮ ಇಂಟೆಕ್ ಇಂದ ಕೂಡ ಮೀಟಿಂಗ್ ಅನ್ನು ಮಾಡಿ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಕೇಳಿ ಆಮೇಲೆ ನಮ್ಮ ಡಿಸಿಷನ್ ಅನ್ನು ನಾವು ತಗೊಳ್ತೇವೆ. ಒಂದ ಮನೋಹರ್ ಶೆಟ್ಟಿಯನ್ನು ಕಂಟಿನ್ಯೂ ಮಾಡ್ಬೇಕು ಅಥವಾ ನಮ್ಮಲ್ಲಿ ಕೂತು ಮಾತಾಡ್ಲಿ. ಕೂತು ಮಾತಾಡಿದಾಗ ಕೂಡ ನಮ್ಮ ಅಭಿಪ್ರಾಯ ಒಂದೇ, ಯಾರು ಬರ್ಲಿ ಯಾರು ಮಾತಾಡ್ಲಿ ನಮ್ಗೆ ನಮ್ಮ ಜಿಲ್ಲಾಧ್ಯಕ್ಷ ಯಾರಿದ್ದಾರೆ ಅವರನ್ನು ಕಂಟಿನ್ಯೂ ಮಾಡಿದ್ರೆ ಮಾತ್ರ ನಮ್ಮ ಮಾತು, ಬೇರೆ ವಿಚಾರ ಇಲ್ಲ. ಇದಕ್ಕೆಲ್ಲ ನೀವು ಸಹಕಾರವನ್ನು ಮಾಡ್ತೀರಾ ಇಲ್ಲ? ಪ್ರತಿಯೊಂದು ಸಲನು ನಾವು ನಿಮ್ಮ ಕಷ್ಟಕ್ಕೆ ಎಲ್ಲದಕ್ಕೂ ನಾವು ಬಂದಿದ್ದೇವೆ. ಈ ಸಲ ನಮ್ಮ ಇಂಟೆಕ್ ಸಂಘಟನೆ ನಮ್ಮ ಜಿಲ್ಲೆಯಲ್ಲಿ ಇದೆಯಾ ಇಲ್ಲೋ ಅಂತ ನಾವು ತೋರಿಸಿಕೊಡ್ಬೇಕು. ದಯವಿಟ್ಟು ನಿಮ್ಮ ಯಾವುದೇ ಒಂದು ಕೆಲಸ ಆಗಲಿ, ನಾವೊಂದು ಪ್ರತಿಭಟನೆಯನ್ನು ಸ್ವಲ್ಪ ದಿನದಲ್ಲಿ ಮಾಡ್ತೇವೆ, ಆ ಪ್ರತಿಭಟನೆಗೆ ನಿಮ್ಮ ಎಲ್ಲರ ಬೆಂಬಲ ಕೂಡ ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಕೆಲಸ ಇದ್ರೂ ಕೂಡ ನೀವು ಬರಬೇಕು, ಬೇರೆ ಯಾವುದನ್ನು ಕೂಡ ನಾವು ಕೇಳೋದಿಲ್ಲ. ಇದೊಂದು ಆಗ್ಲಿ, ಆಮೇಲೆ ನಾವು ಮುಂದಿನ ದಿನದಲ್ಲಿ ಯಾವ ರೀತಿ ನಮ್ಮ ಕಾರ್ಮಿಕರಿಗೋಸ್ಕರ ದುಡಿಬೇಕು, ಏನ್ ಕೆಲಸ ಮಾಡ್ಬೇಕು ಅಂತ ನಾವು ಮುಂದಿನ ದಿನದಲ್ಲಿ ನಿಮ್ಮೆಲ್ಲ ಮಿತ್ರರಲ್ಲಿ ಕೂತ್ಕೊಂಡು ಯಾವ್ದಾದ್ರು ಒಂದು ಹಾಲ್ ಅಲ್ಲಿ ಒಂದು ಮೀಟಿಂಗ್ ಅನ್ನು ಕರೆದು ಅಲ್ಲಿ ನಮ್ಮ ಅಂತಿಮವಾದಂತಹ ನಿರ್ಧಾರವನ್ನು ಕೂಡ ನಾವು ತಗೊಳ್ಳಕ್ಕೆ ಇದ್ದೇವೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.